ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಸೋಮನಾಥಪುರ ಗ್ರಾಮದ ನಿವಾಸಿಯಾದ ಮಳವಳ್ಳಿ ತಾಲೂಕಿನಲ್ಲಿ ತಹಸೀಲ್ದಾರಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದ ಎಂ ಮಹದೇವಯ್ಯ, ವಿಧಾನ ಪರಿಷತ್ನಲ್ಲಿ ನೌಕರರಾಗಿ ಅಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಎಂ ವಿನೋದ್ ಕುಮಾರ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯೆ ಹೇಮಾವತಿ ವಿನೋದ್ ಕುಮಾರ್ ಅವರು ಇಬ್ಬರ ಮಕ್ಕಳು ಹಾಗೂ ಪುಷ್ಪಾವತಿ ಎಂಬುವರ ಮೇಲೆ ಐವರು ಆರೋಪಿಗಳ ತಂಡ ದಾಳಿ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆಯನ್ನು ಒಡ್ಡಲಾಗಿದೆ ಎಂದು ದೂರನ್ನು ಬನ್ನೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಪೊಲೀಸರು ಇದುವರೆಗೆ ಆರೋಪಿಗಳನ್ನು ಬಂಧಿಸಿಲ್ಲ ಎಂದು ವಿನೋದ್ ಕುಮಾರ್ ಅವರು ಆರೋಪಿಸಿರುತ್ತಾರೆ. ಸೋಮನಾಥಪುರದ ನಿವಾಸಿಯಾಗಿ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಸರ್ಕಾರಿ ವಿಧಾನ ಪರಿಷತ್ನ ನೌಕರನಾಗಿ ಸೇವೆ ಸಲ್ಲಿಸುತ್ತಿದ್ದು ಸರಿಯಷ್ಟೇ. ಆದರೆ ದಿನಾಂಕ 29/1/2023 ರಾತ್ರಿ 10:11 ಸಮಯದಲ್ಲಿ, 10:00 ಸಮಯದಲ್ಲಿ ಏಕಾಏಕಿ ಒಂದು 5 ಜನರ ತಂಡ ಒಬ್ಬ ತಾಲೂಕು ದಂಡಾಧಿಕಾರಿ ಮನೆಗೆ, ಒಬ್ಬ ತಾಲೂಕು ದಂಡಾಧಿಕಾರಿಯ ಸೊಸೆ ಹೇಮಾವತಿ, ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯೆ, ಅವರ ಮನೆಗೆ ನುಗ್ಗಿ ದಾಂಧಲೆ ಮಾಡಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಕೊಲೆ ಬೆದರಿಕೆ ಹಾಕಿರ್ತಾರೆ. ಯಾರಿಗೆ? ವಿನೋದ್ ಕುಮಾರ್ ಹೇಮಾವತಿ ಅವರ ಭಾವ ವಿನೋದ್ ಕುಮಾರ್ಗೆ. ಮತ್ತೆ ವಯಸ್ಸಾದಂಥ ತಂದೆ, ರಿಟೈರ್ಡ್ ತಹಸೀಲ್ದಾರ್, ವಯಸ್ಸು 90 ವರ್ಷ, ಹಾರ್ಟ್ ಪೇಷಂಟ್, ಗ್ಯಾಂಗ್ರಿನ್ ಪೇಷಂಟ್, ಒಂದೇ ಕಾಲಿಗೆ 3 ಆಪರೇಷನ್, ಎಲ್ಲಕ್ಕಿಂತಕ್ಕಾಗಿ ಮಾನಸಿಕವಾದಂಥ ಕಾಯಿಲೆ, ಮನೋರೋಗ ಕಾಯಿಲೆ, ಸಕ್ಕರೆ ಕಾಯಿಲೆ 40 ವರ್ಷದಿಂದ. ಆ ಕುಟುಂಬಕ್ಕೆ ಏಕಾಏಕಿ ನುಗ್ಗಿ ದಾಂಧಲೆ ಮಾಡಿ ಅಶಾಂತಿ ಉಂಟು ಮಾಡಿದ್ದಾರೆ, ಶಾಂತಿ ಭಂಗ ಮಾಡಿದ್ದಾರೆ. ಸುತ್ತಮುತ್ತ ಯಾರು ಸಹ ಸಹಕರಿಸ್ಬರಲಿಲ್ಲ. ಅರ್ಧ ತ್ರಾಸು, ಅರ್ಧ ಗಂಟೆ ಕಳೆದು ಬಂದಿದ್ದಾರೆ. ನಾನು ಆ ಮರುದಿನ 29/2/2023 10:30 ನಡೆದ ಘಟನೆ, ನಾನು ತಡರಾತ್ರಿ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟು ಅವರ ಒಂದು ಸಜೆಸ್ಟ್ ಮೇಲೆ, ಅವರ ಒಂದು ಏನು ಹೇಳ್ತೀವಿ ಅದಕ್ಕೆ ಗೈಡ್ಲೈನ್ ಮೇಲೆ ನಾನು ಮೈಸೂರಿನ ಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದೆ. ವಿನೋದ್ ಕುಮಾರ್ ಅವರು ನನಗೆ, ಹೇಮಾವತಿ ಭಾವನಾ ಅವರು ನನಗೆ ಎದೆ ಕತ್ತು ಹಲ್ಲು ಅವನಿಂದ ಬಳಲುತ್ತಿ ನನಗೆ ಅಲ್ಲಿ MLC ಮಾಡಿಸ್ದೆ ಕೇರ್ ಆಸ್ಪತ್ರೆಯಲ್ಲಿ. ಮತ್ತು ನನ್ನ ನಾದಿನಿಗೆ ಮನೆ ನುಗ್ಗಿದ ಸಂದರ್ಭದಲ್ಲಿ ನನಗೆ ಹೊಡೆದು, ನನ್ನ ನಾದಿನಿ, ನನ್ನ ಹೆಂಡತಿ ಪುಷ್ಪಾವತಿ, ನನ್ನ ಮಕ್ಕಳು ನನ್ನ ಬಿಡಿಸಕ್ಕೆ ಬಂದ ಸಂದರ್ಭದಲ್ಲಿ ನನ್ನ ನಾದಿನಿ ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯೆ ಅವ್ರನ್ನ ಬಿಡ್ಸಕ್ಕೆ ಬಂದು ಅವ್ರನ್ನ ಕೈಡಿಕೆ ಎಳೆದು ಅವರ ಬಟ್ಟೆ ಬರಿಗಳನ್ನು ಹರಿದು ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತ ಈ 5 ಜನರ ಮೇಲೆ FIR ಹಾಕ್ಸಿ ದೂರು ದಾಖಲು ಮಾಡಿರ್ತಾನೆ. ಬನ್ನೂರು ಠಾಣೆ ಮನೋಜ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ ಆದಂಥ ಜಯರಾಮ್ ನಾಯಕ್, ASI ಆದಂಥ ರಾಮಸ್ವಾಮಿ, ಮತ್ತೆ ರೈತರಾಗಿ ನಮ್ಗೆಲ್ಲರೂ ಸಹಕಾರ ಮಾಡಿದ್ದಾರೆ, 100ಕ್ಕೆ 100 ಸಹಕಾರ ಮಾಡಿದರು. ಆದರೆ ಸಹಕಾರವಾಗಿ ಉಳಿತು. ಆದರೆ ಇವತ್ತುವರೆಗೂ 1:32/2023 FIR ಆಗ್ತದೆ. FIR 144/448/149
504 3254B ಇಷ್ಟು ಕಾಲಂ ಐ ಪಿ ಸಿ ದಾಖಲಾಗಿದ್ರು ಸಹ ಆರನೇ ತಾರೀಕು ಇವತ್ತು ಈ ದಿನ ಇಲ್ಲಿವರೆಗೂ ನಾನು ಸಂಬಂಧಪಟ್ಟಂತ ಮನೋಜ್ ಕುಮಾರ್ ಅವರು ಇನ್ಸ್ಪೆಕ್ಟರ್ ಬನ್ನೋರು ಸಬ್ ಇನ್ಸ್ಪೆಕ್ಟರು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರು ಮತ್ತು ಡಿ ವಿ ಎಸ್ ಪಿ ಎಸ್ ಪಿ ಮತ್ತು ಅಡಿಷನಲ್ ಡಿ ವಿ ಎಸ್ ಪಿ ಇನ್ ರೂರಲ್ ಸೌತ್ ಯಾರು ಸಹ ನನಗೆ ರಕ್ಷಣೆಗೆ ಬರಲಿಲ್ಲ. ಮನವಿ ಮಾಡಿದ್ದೀನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಮಾಡಿದ್ದೀನಿ, ಕ್ರಮ ಜರುಗಿಸ್ತಾ ಇಲ್ಲ. ಒಬ್ಬ ತಾಲೂಕು ದಂಡಾಧಿಕಾರಿ ಮನೆಗೆ ಅನ್ಯಾಯ ಆಗಿದೆ. ಒಬ್ಬ ಹಾಲಿ ಸದಸ್ಯ ಯಾರು ಗಮನ ಹರಿಸಲಿಲ್ಲ. ನಾಟ್ ಓನ್ಲಿ ರೆಸ್ಪಾನ್ಸ್ ಡೈವರ್ಟ್ ರೆಫರ್ ಟು ಸೌತ್ ಡಿ ಎಸ್ ಪಿ ಕರೀಂ ಖಾನ್ ರೂರಲ್ ನಾಟ್ ಓನ್ಲಿ ಮೈ ತಾಲೂಕ್ ಮೈ ಡಿಸ್ಟ್ರಿಕ್ ಡಿವೈಎಸ್ಪಿ ನಾಟ್ ಓನ್ಲಿ ಓನ್ಲಿ ಫಾರ್ ಡೈವರ್ಟ್ ಫಾರ್ ಡಿ ಎಸ್ ಪಿ ಕರೀಂ ಖಾನ್ ಡಿ ಎಸ್ ಪಿ ಈಸ್ 2005 ಡಿ ನರಸಿಂಹ ರಾವ್ ಸಬ್ ಇನ್ಸ್ಪೆಕ್ಟರ್. ಸೊ A1, A2, A3, A4 ಅವರೆಲ್ಲರ ಜಾತಕ ಅವ್ರು ಗೊತ್ತಿದೆ. ಹಿಂಗಾಗಿ ಇವತ್ತುವರೆಗೂ ಸಹ ನಂಗೆ ನ್ಯಾಯ ಸಿಕ್ಕಿಲ್ಲ. ಒಬ್ಬರನ್ನು ಸಹ ಅಪರಾಧಿಗಳನ್ನು ಅರೆಸ್ಟ್ ಮಾಡಿಲ್ಲ. ರಾಜಾರೋಷವನ್ನು ತಿರುಗಾಡ್ತಾ ಇದ್ದಾರೆ ಆಯಿತಾ. ಈಗ ನಾನು ಮಾನ್ಯ ಗೃಹ ಸಚಿವರನ್ನು ಭೇಟಿ ಮಾಡಿ ಅವರ ಗೃಹ ಸಚಿವರ ಆಪ್ತ ಸಹಾಯಕರಾದಂಥ ಚನ್ನಬಸಪ್ಪ ಅವರಿಂದ ಎಸ್ ಪಿಗೆ ನಾನು ಮಾತಾಡಿಸಿ ಇಂಥ ಒಂದು ತಾಲೂಕು ದಂಡಾಧಿಕಾರಿ ಅವರಿಗೆ ರಕ್ಷಣೆ ಇಲ್ಲ, ಒಬ್ಬ ಹಾಲಿ ಸದಸ್ಯ ಹೇಮಾವತಿ ಕಂಪ್ಲೇಂಟ್ ಅವ್ರಿಗೆ ಫಿರ್ಯಾದ ರಕ್ಷಣೆ ಇಲ್ಲ ಅಂತೇಳಿ ಮನವಿ ಮಾಡಿ ಅಲ್ಲಿಂದ ಡೈರೆಕ್ಷನ್ ಕೊಟ್ಟ ಮೇಲೆ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಸೀಮಾ ಇಟ್ಲೆ ಅವರು ನಾಟಕಲ್ ಅವರು ನನಗೆ ಭಾಳ ಸ್ಪರ್ಶವಾಗಿ ಜವಾಬ್ದಾರಿತವಾಗಿ ನಮಗೆ ಏನನ್ನು ಮಾತಾಡಿದ್ದೀನಿ. ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಮನೋಜ್ ಕುಮಾರ್ ಅವ್ರ ಬದಲಾವಣೆ ಆಗಿದೆ. ಅವ್ರ ಜಾಗಕ್ಕೆ ಯಾರೋ ಇಲ್ಲ ಪುನೀತ್ ಅಂತ ಬಂದಿದ್ದಾರೆ. ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಭೇಟಿ ಮಾಡಿ ಅಂತ ಹೇಳಿರ್ತಾರೆ. ಆದರೆ ನಾನು ಒಂದು ಮನವಿ ಮಾಡ್ತೀನಿ, ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೋಮನಾಥಪುರ ಗ್ರಾಮದ ನಿವಾಸಿ ಆದಂಥ ಒಬ್ಬ ತಾಲೂಕು ದಂಡಾಧಿಕಾರಿ ಮಗನಾಗಿ ನಮ್ಮ ತಮ್ಮನ ಹೆಂಡತಿ ರಾಜೇಶ್ ಹೇಮಾವತಿ ವೈಫ್ ಆಫ್ ರಾಜೇಶ್ ಆಲಿ ಗ್ರಾಮ ಪಂಚಾಯತ್ ಸದಸ್ಯ ಜನಪ್ರತಿನಿಧಿ ಇಲ್ಲಿವರೆಗೂ ನಮಗೆ ರಕ್ಷಣೆ ಸಿಕ್ಕಿಲ್ಲ. 24 ಗಂಟೆ ಎಫ್ ಐ ಆರ್ ಆದ 24 ಗಂಟೆ ಅವನು ಆರೋಪ ಅರೆಸ್ಟ್ ಮಾಡಿ ನಮ್ಮ ಮುನ್ಸಿಪ್ ಕೋರ್ಟ್ ಟಿ ನರಸೀಪುರ ಮುನ್ಸಿಪ್ ಕೋರ್ಟ್ಗೆ ಅವರು ಅಪರಾಧಿಗಳನ್ನು ಆರೋಪಿಗಳನ್ನು ಅವ್ರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ತಗೋಬೇಕಾಗಿತ್ತು. ಈ ಪೊಲೀಸ್ ಇಲಾಖೆ ಬನ್ನೂರು ಠಾಣೆ ಇನ್ಸ್ಪೆಕ್ಟರು ಸಬ್ ಇನ್ಸ್ಪೆಕ್ಟ್ರು ಅವರಿಂದ ಏನು ಹಣ ಪಡೆದಿದ್ದಾರೆ ಲಂಚ ಪಡೆ ಗೊತ್ತಿಲ್ಲ. ಅವ್ರು ಸಹಾಯಕ್ಕೆ ನಿಂತಿದ್ದಾರೆ. ಒಬ್ಬ ತಾಲೂಕು ದಂಡಾಧಿಕಾರಿಗೆ ಹಿಂಗಾದರೆ ರಕ್ಷಣೆ ಇಲ್ಲ ಅಂದರೆ, ಒಬ್ಬ ಜನಪ್ರತಿನಿಧಿ ಆಲಿ ಜನಪ್ರತಿಗೆ ರಕ್ಷಣೆ ಇಲ್ಲ ಅಂದರೆ, ನಮ್ಮ ಊರಿನಲ್ಲಿ ಮುಸಲ್ಮಾನರಿದ್ದಾರೆ, ಕುರುಬಾಸ್ ಇದ್ದಾರೆ, ಮಣಿವಾಳ ಶೆಟ್ಟಿ ಇದ್ದಾರೆ, ಕುಂಬಾರ್ ಶೆಟ್ಟಿ ಇದ್ದಾರೆ, ನಾಯಕಸ್ ಇದ್ದಾರೆ, ಲಿಂಗಾಯತರುಂಟಿದೆ, ದಲಿತರು ಒಂದು ಸಾವಿರ ಜನ ದಲಿತಿದ್ದಾರೆ. ಒಬ್ಬ ದಲಿತನಿಗೆ ನ್ಯಾಯ ಕೊಡಿಸಲಿಲ್ಲ ಅಂದರೆ ರಾಜ್ಯದ ಮುಖ್ಯಮಂತ್ರಿ ಈ ಜಿಲ್ಲೆನ ಪ್ರತಿನಿಧಿಸಿದ್ದಾರೆ. ಈ ಕ್ಷೇತ್ರದ ಪೂರ್ಣ ಕ್ಷೇತ್ರದ ಅಭ್ಯರ್ಥಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಗೌರವಂತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಈ ಕ್ಷೇತ್ರದ ಈ ಒಂದು ಜಿಲ್ಲೆಯ ಒಬ್ಬ ಮುಖ್ಯಮಂತ್ರಿ ತಮ್ಮ ಜಿಲ್ಲೆಗೆ ನ್ಯಾಯ ಸಿಗಲಿಲ್ಲ ಅಂದರೆ ಒಬ್ಬ ದಲಿತ ತಾಲೂಕು ದಂಡಾಧಿಕಾರಿ ಫಾರ್ಮ್ ಮಾಜಿ ತಾಲೂಕು ದಂಡಾಧಿಕಾರಿಗೆ ನ್ಯಾಯ ಸಿಗಲಿಲ್ಲ ಅಂದಮೇಲೆ ಒಬ್ಬ ಜನಪ್ರತಿನಿಧಿ